रस्ते बदल लारिया टायर दुस्ति लारी क्लीनर अपरिचित टैंकर लारी डिप्पी परिणाम लारी क्लीनर स्थल मृतपटना है। अपघात पड़िसिद टैंकर चालक तन्न वाहन निल्लिसदे स्थळदिंद परारी आगिद्दाने। अंकोला तालूकिन सुंकसाळ वज्रळ्ळि बळि राष्ट्रीय हेद्दारी 63 रल्लि संभविसिद भीकर रस्ते अपघातदल्लि लारिया क्लीनर बळ्ळारी जिल्लेय हगरी बोम्मनहळ्ळि तालूकिन 23 वर्षद बसवराज मल्लेशप्प मृत दुर्दैवियागिद्दाने। लारी चालक हावेरी जिल्लेय राणीबेन्नूरु तालूकिन 31 वर्षद लिंगराज दोड्डपकीरप्प गायगोंडु अंकोला तालूकिन सरकारी आस्पत्रेगे ದಾಖಲಿಸಲಾಗಿದೆ। ಹಾವೇರಿಯಿಂದ ಸಿಮೆಂಟ್ ಸೀಟ್ ತುಂಬಿಕೊಂಡು ಯಲ್ಲಾಪುರ ಮಾರ್ಗವಾಗಿ ಗೋವಾಕ್ಕೆ ಹೊರಟಿದ್ದ KA389371 ನಂಬರಿನ ಲಾರಿ ಅಂಕೋಲಾ ತಾಲೂಕಿನ ಸುಂಕಸಾಳ ವಜ್ರಳ್ಳಿ ಬಳಿ ಟೈರ್ ಪಂಕ್ಚರ್ ಆಗಿದ್ದರಿಂದ ಅದನ್ನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿಲ್ಲಿಸಲಾಗಿತ್ತು। ಈ ವೇಳೆ ಟೈರ್ ದುರಸ್ತಿ ಕಾರ್ಯ ಮಾಡಲು ಮುಂದಾದ ಕ್ಲೀನರ್ ಬಸವರಾಜ್ ವೀಲ್ ನಟ್ ತೆಗೆಯುತ್ತಿದ್ದ ಸಂದರ್ಭದಲ್ಲಿ ಯಲ್ಲಾಪುರದಿಂದ ಅಂಕೋಲಾ ಕಡೆ ಅತಿವೇಗದಲ್ಲಿ ಬಂದ ಟ್ಯಾಂಕರ್ ಲಾರಿ ಡಿಕ್ಕಿಪಡಿಸಿದೆ ಎನ್ನಲಾಗಿದ್ದು ಟ್ಯಾಂಕರ್ ಚಾಲಕ ತನ್ನ ವಾಹನ ನಿಲ್ಲಿಸದೆ ಸ್ಥಳದಿಂದ ಪರಾರಿಯಾದ ಘಟನೆ ನಡೆದಿದೆ। ಈ ಕುರಿತು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ। ಅಪಘಾತಪಡಿಸಿ ಪರಾರಿಯಾದ ವಾಹನದ ಪತ್ತೆಗೆ ಮುಂದಾಗಿರುವ ಪೊಲೀಸರ ತಂಡ ಹೆದ್ದಾರಿಯಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾ ಫುಟೇಜ್ ಪರಿಶೀಲನೆ ಮತ್ತಿತರ ರೀತಿಯ ತನಿಖೆ ಕೈಗೊಂಡಿದೆ ಎನ್ನಲಾಗಿದೆ। ರಾಮನಗುಳಿ ಪಿಎಚ್ಸಿಯ ಆಂಬ್ಯುಲೆನ್ಸ್ ವಾಹನದ ಮೂಲಕ ಗಾಯಾಳುವನ್ನು ಆಸ್ಪತ್ರೆಗೆ ಕರೆತರಲಾಯಿತು। ಮೃತದೇಹವನ್ನು ಸಾಗಿಸಲು ಕನಸಿಗದ್ದೆಯ ಬೊಮ್ಮಯ್ಯ ನಾಯಕ್ ಮತ್ತಿತರರು ಸಹಕರಿಸಿದರು। ಸುಂಕಸಾಳ ಔಟ್ ಪೋಸ್ಟ್ ಪೊಲೀಸ್ ಸಿಬ್ಬಂದಿಗಳು ಹೆದ್ದಾರಿ ಗಸ್ತು ವಾಹನದವರು ಅಂಕೋಲಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸಿದರು। ಸಿಪಿಐ ರಾಬರ್ಟ್ ಡಿಸೋಜಾ ಸ್ಥಳ ಪರಿಶೀಲಿಸಿದರು। ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ। ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ।